ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತಿಳ್ದೆ ನಮ್ಮ ಯಜಮಾನ್ರನ್ನ ತಳ್ಬಿಟ್ಟ, ಆ ಕೋಪಕ್ಕೆ ನಮ್ಮ ಅಳಿಯ ದುಡುಕಿ ಅವನ ಮೇಲೆ ಕೈ ಮಾಡ್ಬಿಟ್ರು ಅಷ್ಟೇ. ಅಲ್ಲಮ್ಮ, ಗೊತ್ತಿಲ್ದೆ ಹೊಡೆದಿರೋದು ಅಂತ ನೀವೇ ಹೇಳ್ತಿದ್ದೀರಾ, ಇದರಲ್ಲಿ ಕೋಪ ಮಾಡ್ಕೊಳ್ಳಂತದ್ದು ಏನಿದೆ? ಇದು ದುಡುಕಿ ಕೈ ಮಾಡಿರೋದಲ್ಲ, ಬೇಕು ಅಂತಾನೆ ಜಿದ್ದಿಟ್ಕೊಂಡು ಹೊಡೆದಿದ್ದಾನೆ. ಇಲ್ಲ ಅಂದ್ರೆ ಇಷ್ಟು ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದ್ರೂ ಮೈ ಕೈ ಮುರಿಯೋ ಹಾಗೆ ಹೊಡಿತಾರ? ಬರೀ ಒಂದು ವಿಷಯಕ್ಕೆ ಕೈ ಮಾಡಿಲ್ಲ ಲಾಯರ್ ಸಾಹೇಬ್ರೆ. ಈ ಸೂರ್ಯ ದಿನಕ್ಕೊಂದು ಗಲಾಟೆ ಮಾಡ್ತಿದ್ದ, ಪ್ರತಿಯೊಂದು ವಿಷಯದಲ್ಲೂ ಮೂಗು ತೋರಿಸ್ಕೊಂಡು ಬರ್ತಾ ಇದ್ದ. ಮನೆಯಲ್ಲಿದ್ದವ್ರಿಗೆಲ್ಲ ನೆಮ್ಮದಿ ಹಾಳಾಗಿ ಹೋಗ್ಬಿಟ್ಟಿತ್ತು. ನಾನು ಬುದ್ಧಿ ಹೇಳೋಷ್ಟು ಹೇಳಿ ನೋಡಿದೆ, ಇವತ್ತು ಯಾಕೋ ಸ್ವಲ್ಪ ಅವನು ಮಾತಾಡಿದ ಮಾತು ಅತಿರೇಕಕ್ಕೆ ಹೋಯ್ತು. ಹಾಗಾಗಿ ಹೊಡೆದಾಟ ಬಡ್ದಾಟ ಆಗಿದೆ ಅಷ್ಟೇ. ನೋಡಿದ್ರ ನೋಡಿದ್ರ, ನಾನು ಆಗ್ಲೇ ಹೇಳಿಲ್ವಾ ಯಜಮಾನ್ರೆ, ಇದು ಸಣ್ಣಕ್ಕಾಗಿರೋ ಗಲಾಟೆ ಅಲ್ಲ ಅಂತ. ನೋಡಿ ಯಜಮಾನ್ರೆ, ನಾನು ನಿಮ್ಮೊಳ್ಳೆದಕ್ಕೋಸ್ಕರ ಕರ್ಣನ್ನ ಸೂರ್ಯನಾಗಿ ಮಾಡಿ ಕರ್ಕೊಂಡ್ಬಂದೆ. ನಿಮಗೆ ಅಸಲಿ ವಿಷಯ ಗೊತ್ತಾದ್ಮೇಲೆ ಅಲ್ಲಿಗೆ ಈ ಸಂಬಂಧ ಮುಗೀತಲ್ಲ. ನಾನು ಆವಾಗ ನೋಡ್ತಾ ಇದ್ದಿದ್ದ ಕರ್ಣಂಗೂ ಈವಾಗ ನೋಡ್ತಾ ಇರೋ ಕರ್ಣಂಗೂ ತುಂಬಾ ವ್ಯತ್ಯಾಸ ಇದೆ ಯಜಮಾನ್ರೆ. ಆಗ ಅವನಲ್ಲಿ ಸೇವಾ ಮನೋಭಾವನೆ ಇತ್ತು, ತಾತ ಮೊಮ್ಮಗನೋ ಅಭಿಮಾನ ಇತ್ತು. ಯಾವಾಗ ನಿಜವಾದ ಮೊಮ್ಮಗ ಬನ್ನೋ ಆವಾಗ ಅವನು ಒಳಗೊಳಗೆ ತನ್ನ ಅಸ್ತಿತ್ವನ ಕಳ್ಕೊಂಡ್ಬಿಟ್ಟ. ಜನರ ಪ್ರೀತಿ, ಮನೆತನದ ಗೌರವ ಇವೆಲ್ಲ ಸಿಗ್ತಾ ಇದ್ದವನ್ಗೆ ಇದ್ದಕ್ಕಿದ್ದಾಗೆ ಎಲ್ಲ ನಿಂತೋಗ್ಬಿಡ್ತಲ್ಲ ಅಂತ ಒಂದು ಸಂಕಟ. ಈ ರೀತಿ ದಿಢೀರಂತ ಬದಲಾವಣೆ ಆದ್ರೆ ಎಂಥವ್ರಿಗಾದ್ರೂ ಕೋಪ ಬರೋದು ಸಹಜಾನೇ.